ಭಾರತವು ಪ್ರಾಚೀನ ಕಾಲದಿಂದಲೂ ಸಾಕಷ್ಟು ಧೈರ್ಯಶಾಲಿ ಪುರುಷರ ವೀರ ಆಡಳಿತಗಾರರ ಹಿನ್ನೆಲೆಯನ್ನು ಹೊಂದಿದೆ. ಭಾರತದಲ್ಲಿ ಅತ್ಯಂತ ಧೈರ್ಯಶಾಲಿ ಪುರುಷರು ಮಾತ್ರ ಅಲ್ಲ, ದಿಟ್ಟ ಮಹಿಳೆಯರನ್ನು ಕೂಡ ನೋಡಬಹುದು. ಇಂತಹ ಧೈರ್ಯಶಾಲಿ ಸಾಮ್ರಾಜ್ಯದ ಅಧಿಪತಿಗಳು ತಮ್ಮ ತಾಯ್ನಾಡು ಮತ್ತು ಸ್ವರಾಜ್ಯವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ತ್ಯಜಿಸಿದ್ದಾರೆ. ಅಂತಹ ಮಹಾನ್ ಧೈರ್ಯಶಾಲಿಯಲ್ಲಿ ಯೋಧರಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಒಬ್ಬರು. ಈ ಹಿಂದೆ ನಾನು ಶಿವಾಜಿಯವರ ಜೀವನದ ಮುಖ್ಯ ತುಣುಕುಗಳನ್ನು ಹೇಳಿದ್ದೆ. ಈಗ ಅವರ ಜೀವನದ ಕೆಲವು ದಿಟ್ಟ ಹೋರಾಟಗಳನ್ನು ಸ್ಮರಿಸೋಣ, ಬನ್ನಿ. ಛತ್ರಪತಿ ಶಿವಾಜಿಯವರು ಅತ್ಯಂತ ಧೈರ್ಯಶಾಲಿ ಸಾಮ್ರಾಟನಾಗಿದ್ದು ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿ ವಿಸ್ತರಿಸಿದ ಕೀರ್ತಿ ಇವರದ್ದು. ಶಿವಾಜಿಯವರು ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಒಗಲರಿಂದ ಕಾಪಾಡಿಕೊಳ್ಳಲು ಅನೇಕ ವರ್ಷಗಳ ಕಾಲ ಹೋರಾಡಿದರು. ಇನ್ನೂ ಕೆಲವರು ಛತ್ರಪತಿ ಶಿವಾಜಿಯವರನ್ನು ದೇವರೆಂದೇ ಪರಿಗಣಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ಇಂದಿಗೂ ಕೂಡ ಪ್ರಾಚೀನ ಹಿಂದೂ ದೇವಾಲಯಗಳು ಅಳಿಯದೇ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ಛತ್ರಪತಿ ಶಿವಾಜಿಯವರು. ಇವರು ಮಾಡಿದಂತಹ ನ್ಯಾಯಯುತವಾದಂತಹ ಆಡಳಿತ ಅಂತಾನೆ ಹೇಳಬಹುದು. ಶಿವಾಜಿ ಮಹಾರಾಜರ ಪೂರ್ಣ ಹೆಸರೇನೆಂದರೆ ಶಿವಾಜಿ ರಾಜೆ ಶಹಾಜಿ ರಾಜೆ ಭೋಂಸ್ಲೆ ಅಂತ. ಶಿವಾಜಿ ಮಹಾರಾಜರು ಫೆಬ್ರವರಿ 19,630 ಮಹಾರಾಷ್ಟ್ರದ ಪುಣೆಯ ಶಿವನೇರಿ ಎಂಬಲ್ಲಿ ಜನಿಸಿದರು. ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವು ಜೂನ್ 6, 1674 ನಡೆಯಿತು. ಶಿವಾಜಿ ಮಹಾರಾಜರು ತಮ್ಮ ಆಡಳಿತ ಅವಧಿಯಲ್ಲಿ ಪಶ್ಚಿಮ ಮಹಾರಾಷ್ಟ್ರದ ಕೊಂಕಣ, ಪಶ್ಚಿಮ ಮಹಾರಾಷ್ಟ್ರದ ಸಹ್ಯಾದ್ರಿ ಹಾಗೂ ದಕ್ಷಿಣ ಭಾರತದ ತಾಂಜಾವೂರ್ಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಶಿವಾಜಿ ಮಹಾರಾಜರು ಜೂನ್ 6, 1674 ಏಪ್ರಿಲ್ 3, 1680 ಆಳ್ವಿಕೆ ಮಾಡಿದರು. ಅಷ್ಟೇ ಅಲ್ಲ, ಶಿವಾಜಿ ಮಹಾರಾಜರು ರಾಯಗಢ ಕೋಟೆಯನ್ನು ಇಡೀ ಮಹಾರಾಷ್ಟ್ರದ ರಾಜಧಾನಿಯನ್ನಾಗಿ ಮಾಡಿದರು. ಶಿವಾಜಿ ಮಹಾರಾಜರಿಗೆ ಇಬ್ಬರು ಗಂಡುಮಕ್ಕಳು, ಮೊದಲನೇ ಮಗನ ಹೆಸರು ಸಂಭಾಜಿ ಹಾಗೂ ಇನ್ನೊಬ್ಬ ಮಗನ ಹೆಸರು ರಾಜಾರಾಮ್. ಶಿವಾಜಿಯವರ ತಂದೆಯ ಹೆಸರು ಶಹಾಜಿ ರಾಜೇ ಭೋಸ್ಲೆ ಮತ್ತು ಅವರ ತಾಯಿ ಜೀಜಾಬಾಯಿ. ಶಿವಾಜಿಯವರ ಧರ್ಮದ ವಿಚಾರಕ್ಕೆ ಬಂದರೆ ಇವರು ಹಿಂದೂ ಧರ್ಮಕ್ಕೆ ಸೇರಿದವರು ಹಾಗೂ ಇವರು ಧಾರ್ಮಿಕ ಶ್ರೇಷ್ಠರಾಗಿದ್ದರು. ಅಂದರೆ ಹಿಂದೂಗಳು, ಮುಸ್ಲಿಮರು ಹೀಗೆ ಎಲ್ರಿಗೂ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಹಿಂದೂಗಳಿಗೆ ಹೇಗೆ ದೇವಾಲಯವನ್ನು ಕಟ್ಟಲು ಪ್ರೇರೇಪಿಸುತ್ತಿದ್ರೋ ಹಾಗೆ ಮುಸ್ಲಿಮರಿಗೂ ಕೂಡ ತಮ್ಮ ಮಸೀದಿಯನ್ನು ಕಟ್ಟಲು ಅವಕಾಶ ಕೊಡ್ತಿದ್ರು. ಹೀಗೆ ದೇವಾಲಯ, ಮಸೀದಿ ಎಲ್ಲದಕ್ಕೂ ಕೂಡ ಸಮ್ಮತಿ ನೀಡುತ್ತಿದ್ರು. ಧರ್ಮ ಸಂಸ್ಕೃತಿಗೆ ಬೆಲೆ ಕೊಡ್ತಿದ್ರು. ಇನ್ನು ಶಿವಾಜಿಯವರು ಹೇಗೆ ಜನರಿಗೆ ಅಥವಾ ಪ್ರಜೆಗಳಿಗೆ ಗೌರವ ಅಥವಾ ನ್ಯಾಯವನ್ನು ಒದಗಿಸಿಕೊಡ್ತಿದ್ರು ಅನ್ನೋ ಪ್ರಶ್ನೆ ಬಂದರೆ ಒಂದು ನೈಜ ಘಟನೆಯನ್ನು ಹೇಳ್ತೀನಿ ನೋಡಿ. ಒಮ್ಮೆ ಶಿವಾಜಿಯವರ ಆಡಳಿತದಲ್ಲಿ ಅಂದರೆ ಸಾಮ್ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ವಿಧವೆಯವರಿಗೆ ಬಹಳ ತೊಂದರೆಯನ್ನು ಕೊಡ್ತಿರ್ತಾನೆ, ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡ್ತಿರ್ತಾನೆ ಅಂತ ಶಿವಾಜಿಯವರ ಕಿವಿಗೆ ಹೇಗೋ ಬಿದ್ದು ಬಿಡುತ್ತೆ. ಆಗ ಅವರಿಗೆ ಕೇವಲ 14 ವರ್ಷವಾಗಿತ್ತು ಅಷ್ಟೇ. ಆದರೂ ಸಹ ಆ ವ್ಯಕ್ತಿಗೆ ಶಿವಾಜಿ ಕೊಟ್ಟಂತಹ ಶಿಕ್ಷೆ ಕೇಳಿದ್ರೆ ನಿಮ್ಮ ಹುಬ್ಬೇರಿಸುವಂತೆ ಮಾಡಬಹುದು, ಅವನ ಕೈಕಾಲನ್ನು ಕತ್ತರಿಸಿ ಎಂದು ತನ್ನ ಸೈನಿಕರಿಗೆ ಅಪ್ಪಣೆ ಮಾಡಿಬಿಟ್ರು ಶಿವಾಜಿಯವರು. ಬಡವರು ನಿರ್ಗತಿಕರೆಂದರೆ ಬಹಳ ಪ್ರೀತಿ ಮತ್ತು ಗೌರವ, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನೀವು ಕೂಡ ಶಿವಾಜಿಯವರನ್ನು ಪಾಲಿಸುವಂಥವರಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.